ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ವಶನ್ ಪೇಪರ್ ಕರ್ನಾಟಕ. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇಲ್ಲಿ ತೆಳಗೆ ನೋಡ್ರಿ ಸಬ್ಸ್ಕ್ರೈಬ್ ಅಂತ ಹೇಳ್ದಲ್ಲ ನಮ್ಮ ಚಾನಲ್ ಹೆಸರು ತೆಳಗೆ ಜಾಯ್ನ್ ಅಂತ ಹೇಳ್ದ. ಈ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೇಸಿಂದ ನೀವು ನಮಗೆ ಸಪೋರ್ಟ್ ಮಾಡ್ಬೋದು. ಇದು ಕಂಪಲ್ಸರಿ ಅಲ್ಲ, ನಿಮಗೆ ಇಷ್ಟ ಇದ್ದಿತ್ತು ನೀವು ನಮಗೆ ಸಪೋರ್ಟ್ ಮಾಡ್ತೀರಿ ಅಂದ್ರೆ ಜಾಯ್ನ್ ಆಗ್ಬೋದು. ಸ್ವಲ್ಪ ಮಂದಿ ನೀವು ಕಮೆಂಟ್ ಮಾಡ್ಲತ್ತಿದ್ರಿ ಎಕ್ಸಾಮ್ ಬಗ್ಗೆ ಏನಾಯ್ತು, ಮತ್ತೇನ್ರಿ ಹೊಸ ನೋಟಿಫಿಕೇಶನ್ ಬಂದದೇನು, ಈ ರೀತಿಯೆಲ್ಲ ನೀವು ಕಮೆಂಟ್ ಮಾಡ್ಲತ್ತಿದ್ರಿ. ಇವತ್ತಿನ ವಿಡಿಯೋ ಒಳಗೆ ನಾ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋದಿನಿ. ನೋಡ್ರಿ, ಇಲ್ಲಿ ಒಂದು ಫಸ್ಟ್ ಕಮೆಂಟ್ ಏನದ, ಬಿ ಎ ಬೇಸಿಕ್ ಇಂಗ್ಲಿಷ್ ಚಾಪ್ಟರ್ ಕೆ ಊಪರ್ ವಿಡಿಯೋ ಕೀಜಿಯೇ. ಜಿ ಹಾ, ಜರೂರ್ ಹಮ್ ಬೇಸಿಕ್ ಇಂಗ್ಲಿಷ್ ಕೆ ಊಪರ್ ವಿಡಿಯೋ ಜರೂರ್ ಬನಾಯೆಂಗೆ, ಲೇಕಿನ್ ಇಸ್ಕೆ ಲಿಯೆ ಥೋಡಾ ಟೈಮ್ ಲಗೇಗಾ. ಔರ್ ಇಸ್ ಚಾನಲ್ ಪೇ ಆಪ್ಕೋ ಸಿರ್ಫ್ ಬಿ ಎ ಹಿ ನಹಿ, ಬಿ ಎ ಬಿಕಾಮ್ ಬಿ ಎಸ್ ಸಿ ಔರ್ ಬಿ ಸಿ ಎ, ಈ ಚಾರೋ ಕೋರ್ಸ್ ಕಾ ಬೇಸಿಕ್ ಇಂಗ್ಲಿಷ್ ಚಾಪ್ಟರ್ ವೈಸ್ ಕೆ ಊಪರ್ ಹಮ್ ವಿಡಿಯೋ ಬನಾನೆ ವಾಲೆ ಹೇ. ಸ್ಟೂಡೆಂಟ್ಸ್, ಇಲ್ಲಿ ಇನ್ನೊಂದು ಕಮೆಂಟ್ ಬಂದು ನೋಡ್ರಿ, ಸ್ಪೀಕ್ ಇನ್ ಬೋತ್ ಹಿಂದಿ ಆ್ಯಂಡ್ ಕನ್ನಡ. ಅದ್ರ ಸಲಿಂದೇ ನಾ ಈಗ ಯಾರು ಹಿಂದಿ ಒಳಗೆ ಕಮೆಂಟ್ ಮಾಡಿದಿರ್ತಾರ ಅವ್ರಿಗೆ ಹಿಂದಿ ಒಳಗೆ ಆನ್ಸರ್ ಮಾಡ್ತೀನಿ, ಯಾರು ಕನ್ನಡ ಒಳಗೆ ಕಮೆಂಟ್ ಮಾಡಿದಿರ್ತಾರ ಕನ್ನಡ ಒಳಗೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಕಮೆಂಟ್ ನೋಡ್ರಿ, ಸರ್ ಬಿಕಾಮ್ ಪ್ರಮೋಷನ್ ಮಾಡ್ತಾರ್ರಿ, ರಿಪ್ಲೈ ಮಾಡಿ. ನೋಡ್ರಿ, ಇದ್ರ ಬಗ್ಗೆ ನಾ ಭಾಳ ಸಲ ಹೇಳಿನಿ, ಬಿ ಕಾಮ್ ಅಂತ ಹೇಳಿ ಅಷ್ಟೇ ಇಲ್ಲ, ಬಿ ಎ ಬಿಕಾಮ್ ಬಿ ಎಸ್ ಸಿ ಬಿ ಸಿ ಅದು ಯು ಜಿ ಕೋರ್ಸ್ ಯಾವ್ದನ್ನ ಇರ್ಬೋದು, ಪ್ರಮೋಷನ್ ಬಗ್ಗೆ ಏನೋ ಏನು ಬಿ ಅಪ್ಡೇಟ್ ಬಿಟ್ಟಿಲ್ಲ, ಅಪ್ಡೇಟ್ ಬಿಟ್ಟರಂದ್ರೆ ನಾ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಮೆಂಟ್ ಅದ ನೋಡ್ರಿ, ಡಿಗ್ರಿ ಎಕ್ಸಾಮ್ ಪ್ರಮೋಟ್ ಮಾಡಿ ಪ್ಲೀಸ್, ಆನ್ಲೈನ್ ಕ್ಲಾಸ್ ಅರ್ಥ ಆಗ್ತಿಲ್ಲ, ಮೊದಲಿಂದಲೂ ಎಕ್ಸಾಮ್ಸ್ ಇನ್ನೂ ಮುಗಿದಿಲ್ಲ, ಪ್ಲೀಸ್ ಪ್ರಮೋಟ್ ಮಾಡಬೇಕು. ನೋಡ್ರಿ, ನೀವು ಹೇಳೋದನ್ನು ಕರೆಯದ, ಆನ್ಲೈನ್ಗೆ ಎಲ್ಲ ಕಲಿಬೇಕು ಅಂದ್ರೆ ಆಗಂಗಿಲ್ಲ, ಸ್ವಲ್ಪ ಕಾನ್ಸೆಪ್ಟ್ ಹಿಂಗಿರ್ತಾವ ಅವು ಎದುರು ಕುಂತಿ ಕೇಳರೇ ಗೊತ್ತಾಗ್ತದೆ. ನೋಡ್ರಿ, ಆಫ್ಲೈನ್ ಕ್ಲಾಸ್ ಚಾಲು ಆಗತನ ಇದು ಪ್ರಾಬ್ಲಮ್ ಇದ್ದಿದ್ದೇ ಇರ್ತದೆ, ಅಲ್ಲಿ ತನಕ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಕಮೆಂಟ್ ನೋಡ್ರಿ, ಎನಿ ನ್ಯೂಸ್ ಅಬೌಟ್ ಬಿ ಎಸ್ ಸಿ, ಇಲ್ಲ ಬಿ ಎಸ್ ಸಿ ಬಗ್ಗೆ ಏನು ಬಿ ಅಪ್ಡೇಟ್ ಇಲ್ಲ. ನೆಕ್ಸ್ಟ್ ಕಮೆಂಟ್ ನೋಡ್ರಿ, ಹೇಳಿದ್ದೆ ಎಷ್ಟು ಸಲ ಹೇಳ್ತೀರಿ, ಮಾಡಿದ್ದೆ ವಿಡಿಯೋ ನೀವು ಹಾಕ್ತೀರಿ, ಏನು ಬರೀ. ನೋಡ್ರಿ, ನೀವು ಕಮೆಂಟ್ಸ್ ಒಳಗೆ ಕ್ವಶನ್ ಕೇಳಿದ್ದೆ ಕೇಳ್ತೀರಿ, ಸೊ ಅದಕ್ಕೆ ನೀವು ಕೇಳಿದ್ದು ಕ್ವಶನಿಗ ನಾ ಆನ್ಸರ್ ಮಾಡ್ಬೇಕಾಗ್ತದೆ. ಹಾಂ, ಈಗ ನೀವು ಅಂತೀರಿ ಕಮೆಂಟ್ ಒಳಗೆ ಆನ್ಸರ್ ಬರೀಬೇಕು ಅಂತೀರಿ. ಈಗ ಕಮೆಂಟ್ ಒಳಗೆ ಆನ್ಸರ್ ಬರೆದ್ರೆ ಏನಾಗ್ತದೆ, ಬರೇ ಆ ವ್ಯಕ್ತಿಗೆ ಇಷ್ಟೇ ಗೊತ್ತಾಗ್ತದೆ, ವಿಡಿಯೋ ಮಾಡ್ದಂದ್ರೆ ಏನಾಗ್ತದೆ ಎಲ್ಲರಿಗೂ ಗೊತ್ತಾಗ್ತದೆ, ಅದ್ರ ಸಲಿಂದ ನಾವು ವಿಡಿಯೋ ಮಾಡ್ತಿದ್ದೆವು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವೆದರ್ ಥರ್ಡ್ ಸೆಮ್ ಎಕ್ಸಾಮ್ ಟೇಕನ್ ಆರ್ ನಾಟ್. ನೋಡ್ರಿ, ಥರ್ಡ್ ಸೆಮ್ ಅಷ್ಟೇ ಅಲ್ಲ, ಫಸ್ಟ್ ಥರ್ಡ್ ಫಿಫ್ತ್ ಇನ್ನ ಎಕ್ಸಾಮ್ ಆಗಿಲ್ಲ. ಇಲ್ಲಿ ನಾನು ನಿಮಗೆ ಕಮೆಂಟ್ನಾಗೆ ಆನ್ಸರ್ ಮಾಡೀನಿ. ನೆಕ್ಸ್ಟ್ ಹಂಗೆ ತೆಳಗೊಬ್ಬರು ಇನ್ನೊಂದು ಕ್ವಶನ್ ಕೇಳ್ಯಾರ, ಫಿಫ್ತ್ ಸೆಮ್ ಏನಂತ ಹೇಳಿ ಕೇಳ್ಯಾರ, ಫಿಫ್ತ್ ಸೆಮ್ ಏನೋ ಹೇಳೀನಿ ಈಗ ನಿಮಗೆ, ಫಸ್ಟ್ ಸೆಮ್, ಥರ್ಡ್ ಸೆಮ್, ಫಿಫ್ತ್ ಸೆಮ್ ಯಾರ್ದನ್ನು ಇನ್ನ ಎಕ್ಸಾಮ್ ತೊಗೊಂಡಿಲ್ಲ. ನೆಕ್ಸ್ಟ್ ಇನ್ನೊಂದು ಕಮೆಂಟ್ ಅದ ನೋಡ್ರಿ, ಸರ್ ಪ್ಲೀಸ್ ಮೇಕ್ ವಿಡಿಯೋ ಆಫ್ ಬಿ ಎ ಸೆಕೆಂಡ್ ಸೆಮ್ ಆಪ್ಷನಲ್ ಇಂಗ್ಲಿಷ್. ನೋಡ್ರಿ, ಆಪ್ಷನಲ್ ಇಂಗ್ಲಿಷ್ ಮೇಲೆ ವಿಡಿಯೋ ಮಾಡ್ತಿದ್ದೆವು, ಮಾಡಂಗಿಲ್ಲ ಅಂತ ಹೇಳಿಲ್ಲ. ಫಸ್ಟ್ ಇದು ಬೇಸಿಕ್ ಇಂಗ್ಲಿಷ್ ಕಂಪ್ಲೀಟ್ ಆಗಲಿ, ಬೇಸಿಕ್ ಇಂಗ್ಲಿಷ್ ಕಂಪ್ಲೀಟ್ ಆಗೋಣ, ಆಪ್ಷನಲ್ ಇಂಗ್ಲಿಷ್ ಮೇಲೆ ವಿಡಿಯೋ ಮಾಡ್ತಿದ್ದೆವು. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋ ಒಳಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾ ಕರಿಯರ್ ಆಪ್ಷನ್ ಬಗ್ಗೆ ಹೇಳ್ತೀನಿ, ವಾಟ್ ಆಫ್ಟರ್ ಬಿಕಾಮ್ ಅಂತೇಳಿ, ಅದು ನಿಮಗೆ ನಾಳೆ ಇಲ್ದ್ರೆ ನಾಡ್ದು ಯೂಟ್ಯೂಬ್ನಾಗ ಅವೈಲೇಬಲ್ ಆಗ್ತದೆ. ಅದಕ್ಕಿಂತ ಮೊದಲು ಯಾರಿನ್ನ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಒಂದು ಸಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಇದು ವಿಡಿಯೋಕ್ಕೆ ಲೈಕ್ ಮಾಡಿರಿ. ಹಂಗೆ ಇದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ.